കൊല്ലിയ സൗന്ദര്യ ഓം സായി സഹകാരി സംഘ നിയമിതട് ശ്രീ ലക്ഷ്മി പൂജന് ശനിവാര വൈകി നടപ്പായത്. ಸಂಸ್ಥೆಯನ್ನ ನಾಲ್ಕು ಜನ ಸೇರಿಕೊಂಡು ಕಟ್ಟಿದ್ದೇವೆ. ಅಂತ ಸಂದರ್ಭದಲ್ಲಿ ಅದರಲ್ಲಿ ಶಾಶ್ವತವಾದ ಲಕ್ಷ್ಮೀ ಕೀರ್ತಿಯನ್ನು ಅನುಗ್ರಹ ಮಾಡಿಕೊಡಬೇಕು. ಬರುವಂತವರಿಗೆ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಶಕ್ತಿಯನ್ನು ದೇವರ ಅನುಗ್ರಹ ಮಾಡಿಕೊಡಬೇಕು. ಹಾಗೆ ಸಂಸ್ಥೆ ಅಭಿವೃದ್ಧಿ ಆಗಬೇಕು, ಲಾಭದಲ್ಲಿ ನಡೆಯುವ ರೀತಿಯಲ್ಲಿ ದೇವರ ಅನುಗ್ರಹ ಮಾಡಿಕೊಡಬೇಕು. ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಕೊಡಬಾರದ ರೀತಿಯಲ್ಲಿ ಲಕ್ಷ್ಮೀ ಕೀರ್ತಿಯನ್ನು ಅನುಗ್ರಹ ಮಾಡಿಕೊಟ್ಟು ಇದರ ಮುಖಾಂತರವಾಗಿ ಸಮಾಜದ ಸೇವೆ ಹಾಗೆ ನಾವು ನಂಬಿರುವಂತಹ ಶಕ್ತಿಗಳ ಸೇವೆಯನ್ನು ಮಾಡಲಿಕ್ಕೆ ದೇವರು ಶಕ್ತಿಯನ್ನು ಚೈತನ್ಯವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾಗಿ ಅಶ್ವಿಜ ಮಾಸ ಅಮಾವಾಸ್ಯೆ ದಿವಸ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡುವಂತೇಳಿ ಸಂಕಲ್ಪ. ಹಾಗೆ ಮಧ್ಯದಲ್ಲಿ ಪ್ರಾರ್ಥನೆ ಕೊಡುವಂಥ ಸೇವೆಗಳು ಆರಾಧನೆಗಳು ಎಲ್ಲ ಸಹ ಕಿಂಚಿತ್ ಆಗುತ್ತೆ. ದೇವರೇ ನಮಗೆಲ್ಲವನ್ನು ಕೊಡುವಂಥದ್ದು, ಆರೋಗ್ಯ, ಆಯಸ್ಸು, ಸಂಪತ್ತು, ಕುಟುಂಬ, ಉದ್ಯೋಗ, ವ್ಯವಹಾರ ಎಲ್ಲವನ್ನು ಹಾಗೆ ದೇವರ ಪ್ರೇರೇಪಣೆಯಿಂದ ಮಾಡ್ತಾ ಇರ್ತೇವೆ. ಅಂತಹ ಸಂದರ್ಭದಲ್ಲಿ ಅದರಲ್ಲಿ ಯಶಸ್ವಿಯಾಗಬೇಕು ಅಂತ ಹೇಳ್ಕೊಂಡು ಹೇಗೆ ಆಗುತ್ತೆ ಅಂತ ಹೇಳಿ ಗೊತ್ತಿರಲಿಕ್ಕೆ ಸಾಧ್ಯವಿಲ್ಲ. ಆದರೂ ಸಹ ಅದರಲ್ಲಿ ಯಶಸ್ವಿಯನ್ನು ಅನುಗ್ರಹ ಮಾಡಿಕೊಡಬೇಕು. ಹಾಗೆ ನಾವು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇವೆ ಆ ಉದ್ದೇಶ ಈಡೇರಬೇಕು, ಎಲ್ಲರಿಗೂ ಸಹ ಪ್ರಗತಿಯಾಗಬೇಕು, ಒಟ್ಟಿನಲ್ಲಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಪಾಲಿಗೆ ಆಗ್ತಾ ಇರಬೇಕು ಅಂತೇಳಿ ಮಧ್ಯದಲ್ಲೂ ಪ್ರಾರ್ಥನೆ. ಇನ್ನು ಕೊನೆಯದಾಗಿ ಪ್ರಾರ್ಥನೆ, ಅದರ ಪ್ರಕಾರವಾಗಿ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಿಕೊಂಡು ಕಿಂಚಿತ್ತಾಗಿ ಸೇವೆಯನ್ನು ಮಾಡಿ ಅವಳನ್ನು ಸಂತೃಪ್ತಿಯನ್ನು ಪಡಿಸಿದ್ದೇವೆ. ಕೊಟ್ಟಂತ ಸೇವೆಯಿಂದ ನೀವು ನಂಬಿರುವಂತಹ ಗುರುಗಳು, ಮಹಾಗಣಪತಿಯು, ಕುಲದೇವರು, ದೈವದೇವರು, ಭಗವದ್ಗಳು, ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸೋಮನಾಥೇಶ್ವರನು ಹಾಗೆ ನೀವು ಆರಾಧನೆ ಮಾಡುವಂತಹ ಸತ್ಯಗಳನ್ನು ಸಂತೃಪ್ತರಾಗಿ ದಿನೇ ದಿನೇ ಪ್ರಗತಿ, ಯಶಸ್ಸು, ಕೀರ್ತಿ, ಲಾಭ, ಶತ್ರು ಪರಾಜಯ ಸದಾರ್ಥವನ್ನು ಈ ವ್ಯವಹಾರದಲ್ಲಿ ಉನ್ನತವಾದ ಸ್ಥಾನಮಾನ ಬುಧವಾರವನ್ನು ತಿಳಿಸಿ ಉತ್ತರೋತ್ತರವಾದ ಶ್ರೇಷ್ಠನನ್ನು ತಿಳಿಸಿ ಈ ಕೀರ್ತಿವಂತರಾಗಿ ಹಾಗೆ ಈ ಶಾಖೆಗೆ ಸಹ ವಿಶೇಷವಾಗಿ ಕೀರ್ತಿ ದೇವರ ಅನುಗ್ರಹ ಮಾಡಿಕೊಂಡು ಎಲ್ಲರಿಗೂ ಸಹ ಸಂತೋಷವನ್ನು ಉಂಟುಮಾಡುತ್ತಿದ್ದೇವೆ. ಮಹಾಲಕ್ಷ್ಮಿ ಅವೆಲ್ಲರೂ ಪ್ರತಿವಸ್ತರವಾಗಿ ಮಾಡುವಂತೆ ಪ್ರಾರ್ಥನೆ. ಸರ್ವಮಂಗಲವಾದ
Saundarya Om Sai Sahakari Niyamitada Adhyakshara Shri Saundarya Ramesh Bokka Sibbandiru Pooja Karyakramada Mutalike.